ಕುಮಾರಸ್ವಾಮಿ ಹಾಗೆ ಡಿಕೆಶಿ ಬೆಂಬಲಿಗರ ನಡುವೆ ಇಲ್ಲಿ ಜೈಕಾರದ ಫೈಟ್ ಶುರುವಾಗಿರೋದು. ವೇದಿಕೆಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದ ಹಾಗೆ ಅಭಿಮಾನಿಗಳು ಜೈಕಾರವನ್ನ ಕೂಗಿದ್ದಾರೆ. ವೇದಿಕೆಯಲ್ಲೇ ಡಿಕೆಶಿ ಅಭಿಮಾನಿಗಳು ಕೂಡ ಡಿಕೆ ಡಿಕೆ ಅಂತ ಘೋಷಣೆಯನ್ನ ಮೊಳಗಿಸಿದ್ದಾರೆ. ವೇದಿಕೆಗೆ ನುಗ್ಗಿ ಮೈಕನ್ನ ಬೇರೆ ಕಿತ್ಕೊಂಡಿದ್ದಾರೆ ಡಿಕೆಶಿ ಅಭಿಮಾನಿಗಳು. ವೇದಿಕೆಯ ಎರಡೂ ಬದಿಯಲ್ಲಿ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ ಇವತ್ತು ಒಕ್ಕಲಿಗರ ಸಮಾವೇಶವನ್ನು ಹಮ್ಮಿಕೊಂಡಿರ್ತಾರೆ. ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಪರಸ್ಪರ ಇಲ್ಲಿ ಘೋಷಣೆಗಳನ್ನ ಕೂಗಿಕೊಂಡಿದ್ದಾರೆ. ಅಲ್ಲಿ ಒಂದು ಕಡೆ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ಕೂಡ ಇದ್ದಾರೆ. ದೀಪ ಬೆಳಗಿಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಜೈಕಾರ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಅಭಿಮಾನಿಗಳು. ಆ ಕೂಗಿ ಘೋಷಣೆ ಕೂಗ್ತಿದ್ದ ಹಾಗೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ಡಿಕೆ ಶಿವಕುಮಾರ್ ಪರವಾಗಿ ಜೈಕಾರವನ್ನ ಹಾಕುವಂತಹ ಕೆಲಸ ಮಾಡ್ತಾರೆ. ಒಂದು ಸಮಾವೇಶ ಅಥವಾ ಒಂದು ವೇದಿಕೆ ಅಂದಾಗ ನಾಯಕರುಗಳೇ ಸುಮ್ಮನಿರ್ತಾರೆ, ಆದ್ರೆ ಇಲ್ಲಿ ಕಾರ್ಯಕರ್ತರು ಮಾತ್ರ ಬಹಳ ನೋಡಿ. ಒಂದು ಸಮಾವೇಶ ಅಂತ ಹೇಳಿದಾಗ ರಾಜಕೀಯ ವಿಚಾರದಲ್ಲಿ ಏನೇ ಇರಲಿ, ಆದ್ರೆ ಅಲ್ಲಿ ಸ್ವಾಮೀಜಿಗಳಿದ್ದಾರೆ. ಅಟ್ಲೀಸ್ಟ್ ಅವರು ವೇದಿಕೆಯ ಮೇಲೆ ಇದ್ದಾರೆ ಅಂತನಾದ್ರೂ ಅಟ್ಲೀಸ್ಟ್ ಅವರಿಗೆ ಗೌರವ ಸಲ್ಲಿಸೋ ನಿಟ್ಟಿನಲ್ಲಾದ್ರೂ ಕಾರ್ಯಕರ್ತರು ಸುಮ್ಮನೆ ಕೂತಿಲ್ಲ ಅಲ್ಲಿ. ಅದನ್ನ ನೋಡ್ಕೊಂಡೇ ನಾಯಕರುಗಳು ಕೂಡ ಸುಮ್ಮನಿದ್ದಾರ ಹಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ ಇಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಅವರ ಅಭಿಮಾನಿಗಳಿಗೆ ಅವರ ಆಪ್ತ ಬಳಗಕ್ಕೆ ಹೇಳಬಹುದು ಅಟ್ಲೀಸ್ಟ್ ಇದು ವೇದಿಕೆಯ ಕಾರ್ಯಕ್ರಮ, ಸ್ವಾಮೀಜಿಗಳಿದ್ದಾರೆ, ದೊಡ್ಡವರಿದ್ದಾರೆ, ಸುಮ್ಮನಿರಿ ಅಂತ. ಅದ್ಯಾವುದು ಆದಂಗೆ ಕಾಣಿಸ್ತಿಲ್ಲ.